ಅಜ್ಜಿ ಅಜ್ಜಿ ಹೇಳಿ ಪುಟ್ಟ ಪುಟ್ಟ ಹೇಳಿ, ಏನು ಮಾಡ್ತಿದ್ಯಾ? ಹಾಂ ಅವ್ವ ಹೇಳ್ದಿರ ಬಹಳ ಎಷ್ಟು ಕಷ್ಟ ಅಂತ ನಂಗೆ ಗೊತ್ತೈತೆ. ಆದ್ರೆ ನಿಮ್ಗೆ ನಮ್ಮಂತರ ಕಷ್ಟ ಹಿಂಗ ಅರ್ಥ ಆಯ್ತು ಸಂಗಪ್ಪ. ಅದೆಲ್ಲ ನಮ್ಮ ಅಪ್ಪ ಅಮ್ಮ ಕಲ್ಸ್ಕೊಟ್ ಸಂಸ್ಕಾರ ಅನ್ಸುತ್ತೆ. ಆದ್ರೆ ಇವಾಗ ನಾನು ಯಾರ್ಯಾರಿಗೋ ಸಹಾಯ ಮಾಡ್ತಿದ್ರು, ನನಗೂ ಗಿರಿಜಾಗೂ ಹುಟ್ಟಿರೋ ಮಗು ಎಲ್ಲಿದೆ, ಯಾವ ಪರಿಸ್ಥಿತಿಯಲ್ಲಿದೆ, ಎಲ್ಲಿ ಏನು ಮಾಡ್ತಾ ಇದೆ ಏನೂ ಗೊತ್ತಿಲ್ಲ. ಆ ಕಂಗನ್ ನೆನೆಸ್ಕೊಂಡ್ರೆ ನನ್ನ ಮನಸ್ಸು ಹೆಂಡಿದಾಗ ಅನ್ಸುತ್ತೆ. ಸಂಗಪ್ಪ ಸಂಗಪ್ಪ ಸಂಗಪ್ಪ, ಈಗ ನಾನು ಒಂಥರ ಅಪ್ಪ ಅವ್ವ ಇಲ್ದಿರೋಳಲ್ವಾ, ನೀವು ಬಬ್ಲು ಮೊನ್ನ ಯಾವ್ದು ಅನಾಥಾಶ್ರಮಕ್ ಸೇರ್ಸ್ದಂಗೆ ನನ್ನನ್ನು ಸೇರ್ಸ್ದೆ ಯಾಕೆ ನಿಮ್ ಮನೇಲೆ ಇಟ್ಕೊಂಡಿದ್ದೀರಾ? ಲಕ್ಷಿ, ನೀನನ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸತ್ತೆ, ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರಬೇಕು ಅನ್ಸತ್ತೆ. ನಿನ್ನ ಜೊತೆಗಿದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ನೀನು ಸ್ವಲ್ಪ ಹೊತ್ತು ಮನೆಯಿಂದ ದೂರ ಇದ್ರೆ ಅಥವಾ ನನ್ನಿಂದ ದೂರ ಇದ್ರೆ ನನ್ನ ಮನಸ್ಸಲ್ಲಿ ಏನೋ ಒಂಥರ ತಳಮಳ ಶುರುವಾಗತ್ತೆ, ಒದ್ದಾಟ ಶುರುವಾಗತ್ತೆ. ಯಾಕೆ ಹಾಗಾಗತ್ತೆ ಅಂತ ನೀನು ಕೇಳ್ಬೋದು, ಆದರೆ ನನಗೆ ಅದಕ್ಕೆ ಉತ್ತರ ಇಲ್ಲ ಲಚ್ಚಿ. ಆದರೆ ಆ ದೇವರು ನನಗೂ ನಿನಗೂ ಏನೋ ಒಂದು ಕನೆಕ್ಷನ್ ಇಟ್ಟಿದ್ದಾನೆ. ಅದಕ್ಕೆ ನೀನು ನೋಡ್ತಿದ್ರೆ ನನ್ನ ಮಗಳನ್ನೇ ನೋಡ್ತಾ ಇದ್ದೀನೇನೋ, ನೀನೇ ನನ್ನ ಮಗಳೇನೋ ಅನ್ನೋ ಫೀಲಿಂಗ್ ಬರುತ್ತೆ. ಆದರೆ ಯಾಕೆ ಹಾಗೆ ಅನ್ಸುತ್ತೆ ಅನ್ನೋದಕ್ಕೆ ನನಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ ಲಚ್ಚಿ. ಅದ್ ಬಿಡು, ನಿಂಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಟ್ಟಿಯಾ? ನಿನ್ನ ಫ್ರೆಂಡ್ಸ್ ಎಲ್ಲ ಇದಾರಲ್ಲ, ಈ ಮುನ್ನ, ಬಬ್ಲು, ಕಿರಣ, ಅವರೆಲ್ಲ ನಾನು ಏನಂತ ಕರೀತಾರೆ? ಸಂಗಮ್ ಸರ್, ಸಂಗಮ್ ಸರ್ ಅಂತ. ನೀ ನನ್ನ ಏನಂತ ಕರಿತೀಯ? ಸಂಗಪ್ಪ ಅಂತ. ಯಾಕೆ? ಬೇರೆಯವರೆಲ್ಲ ನನ್ನ ಸಂಗಮ್ ಸರ್ ಅಂತನೋ, ಸಂಗಮ್ ಅಂಕಲ್ ಅಂತನೋ, ಸಂಗಮ್ ಅಣ್ಣ ಅಂತನೋ ಅಂತ ಕರೀತಾರೆ, ಆದರೆ ಯಾರು ನನ್ನ ಸಂಗಮ್ ಅಪ್ಪ ಅಂತ ಕರೆಯಲ್ಲ. ನೀನೊಬ್ಳೆ ನನ್ನ ಹಾಗೆ ಕರೆಯೋದು, ಯಾಕೆ ಹಾಗೆ ಕರಿತೀಯ? ನಿನಗೆ ಯಾಕೆ ನನ್ನ ಹಾಗೆ ಕರಿಬೇಕು ಅಂತ ಅನ್ಸುತ್ತೆ? ಯಾಕೆ ಅಂದ್ರೆ ನಿಮ್ ನಮ್ಮ ಅಪ್ಪಯ್ಯಲ್ವ ಸಂಗಪ್ಪ, ನಿಮ್ ನಮ್ಮ ಅಪ್ಪಯ್ಯಲ್ವ ಸಂಗಪ್ಪ.